ಸ್ವತಂತ್ರ ಸಿದ್ಧಲಿಂಗೇಶ್ವರ ಅವರ ವಚನದ ಸಾಲು. ನಿಜವನರಿಯದೆ ಬರೀ ಮಾತನಾಡುವರೆಲ್ಲ ಜ್ಞಾನಿಗಳು ಅಹರೇ. ನಿಜವನರಿಯದೆ ಬರೀ ಮಾತನಾಡುವರೆಲ್ಲ ಜ್ಞಾನಿಗಳು ಅಹರೇ. ಯಾರು ಜ್ಞಾನಿ? ಜ್ಞಾನಿ ಆಗಬೇಕಾದ್ರೆ ಅವನಲ್ಲಿ ಎಂಥ ವ್ಯಕ್ತಿತ್ವ ಇರಬೇಕು? ನಿಜವನು ಅರಿಯದೆ. ನಿಜ ಅಂದರೆ ವಾಸ್ತವ. ವಾಸ್ತವ ಯಾವುದೆಂಬುದನ್ನು ಅರಿಯದೆ, ತಿಳಿಯದೆ ಬರೀ ಮಾತನಾಡುವವರು, ಸುಮ್ಮನೆ ಪೊಳ್ಳು ಮಾತನಾಡತಕ್ಕಂಥವರು ಜ್ಞಾನಿಗಳು ಅಹರೇ. ಜ್ಞಾನಿಗಳಾಗುವುದಕ್ಕೆ ಸಾಧ್ಯವೇ? ಜ್ಞಾನಿಗಳು ಆಗುತ್ತಾರೆಯೇ? ಹಾಗಾದ್ರೆ ನಿಜ ಅಂದರೆ ಯಾವುದು? ಮಾನವರ ಬದುಕಿನ ನೋವಿಗೆ ನಲಿವಿಗೆ, ಜಗತ್ತಿನಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ಘಟನೆಗಳಿಗೆ ಯಾವುದು ಕಾರಣ? ನಿಸರ್ಗದಲ್ಲಿ ನಡೆಯುವಂಥ ಕ್ರಿಯೆಗಳು ಮತ್ತು ಮಾನವ ಸಮುದಾಯದ ಒಳ್ಳೆಯ ಮತ್ತು ಕೆಟ್ಟ ನಡೆನುಡಿಗಳು, ಇವೆರಡರಿಂದಲೇ ಜಗತ್ತಲ್ಲಿ ಎಲ್ಲ ಕ್ರಿಯೆಗಳು ನಡೀತಾ ಇದೆ. ಇನ್ಯಾವುದು? ಜಾತಿ, ಧರ್ಮ, ದೇವರುಗಳು ಅದು ನಿಸರ್ಗ ನಿರ್ಮಿತ ಅಲ್ಲ, ಮಾನವ ನಿರ್ಮಿತ. ಮಾನವ ನಿರ್ಮಿತ ಅಂದ್ರೇನು? ಮರ ಪ್ರಕೃತಿ ನಿರ್ಮಿತ, ಆದರೆ ಮೇಜು ಕುರ್ಚಿ ಮಾನವ ನಿರ್ಮಿತ. ಆ ರೀತಿ ಜಾತಿ ಧರ್ಮ ದೇವರುಗಳು ಮಾನವನ ಕಲ್ಪನೆಯಿಂದ ಮೂಡಿ ಬಂದಿರತಕ್ಕಂಥ ರಚನೆಗಳು. ನಿಜವನ್ನು ಅರಿಯುವುದು ಅಂದ್ರೇನು? ಹಾಗಾದರೆ ನಿಸರ್ಗದಲ್ಲಿ ನಡೆಯುವ ಕ್ರಿಯೆಗಳು ಮತ್ತು ಮಾನವನ ನಡೆನುಡಿಗಳೇ ಎಲ್ಲದಕ್ಕೂ ಕಾರಣ ಅನ್ನತಕ್ಕಂಥ ವಾಸ್ತವನ ತಿಳ್ಕೊಳ್ಬೇಕು, ಮತ್ತು ಜಾತಿ ಧರ್ಮ ದೇವರುಗಳಿಂದ ಒಟ್ಟು ಜಗದ ಜನಸಮುದಾಯದ ಬದುಕಿಗೆ ಒಳಿತುಗಿಂತಲೂ ಕೇಡಾಗುತ್ತಿದೆ ಎಂಬ ವಾಸ್ತವವನ್ನು ಅರಿತಾಗ ಮಾತ್ರ ಆತ ಜ್ಞಾನಿಯಾಗುತ್ತಾನೆ. ಈ ನಿಜವನ್ನು ಅರಿಯದೆ ಬರೀ ಮಾತನಾಡುವವರೆಲ್ಲ ಸುಳ್ಳು ಮಾತನಾಡುವವರು, ಪೊಳ್ಳು ಮಾತನಾಡುವವರು. ದುಃಖ ಇದೆ, ಆ ದುಃಖಕ್ಕೆ ಕಾರಣ ಎಲ್ಲಿದೆ? ಆ ಕಾರಣವನ್ನು ಕಂಡುಹಿಡ್ಕೊಂಡು ಅದರ ನಿವಾರಣೆಗೆ ಪ್ರಯತ್ನ ಮಾಡಬೇಕು ಅಂತ ಬುದ್ಧ ಹೇಳ್ತಾನೆ. ಆ ದುಃಖ ನಿವಾರಣೆಗೆ ನಿಸರ್ಗದಲ್ಲಿ ಉತ್ತರ ಇದೆ, ಮನುಷ್ಯನ ನಡೆನುಡಿಯಲ್ಲಿ ಇದೆ. ಇದನ್ನು ಮಾತಾಡ್ದೇ ಜಾತಿ ಧರ್ಮ ದೇವರುಗಳ ವಿಷಯದಲ್ಲಿ ಬರೀ ಮಾತನಾಡುವರೆಲ್ಲ ಜ್ಞಾನಿಗಳು ಅಹರೇ ಆಗುತ್ತಾರೆಯೇ? ನಿಜವಾಗಿ ಯಾವುದು ಇದೆ ಮತ್ತು ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯದೆ ಸುಮ್ಮನೆ ಮಾತನಾಡುವವರು ಎಂದಿಗೂ ಜ್ಞಾನಿಗಳಾಗುವುದಿಲ್ಲ. ನಿಜವನರಿಯದೆ ಬರೀ ಮಾತನಾಡುವವರೆಲ್ಲ ಜ್ಞಾನಿಗಳಹರೇ.